ದೂರ ಬೆಳಗಾಂ ಡಿಸ್ಟ್ರಿಕ್ಟ್ ಕತ್ನಿ ತಾಲೂಕು ದೇವರಡೆ ಇದು ಯಾವ ಬೆಳೆ ಇದು ನುಗ್ಗೇರಿ ಭಾಗ್ಯ ತಳಿ ನುಗ್ಗೇರಿ ಗಂಜಾಳ ನುಗ್ಗಿನ ಯಾಕೆ ಬೆಳಿತು ಇದೇಂಗತ್ರಿ ಕಡಿಮೆ ಖರ್ಚು ಐತಿ ಮತ್ತು ನೀರು ನಮ್ಮಲ್ಲಿ ಕಡಿಮೆ ಇರೋದ್ರಿಂದ ಕಡಿಮೆ ಖರ್ಚು ಇರೋದ್ರಿಂದ ಆ ನೀರು ಕಡಿಮೆ ಐತಿಲ್ಲ ಹಿಂಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡಿದ್ರು ಪೈಲೆಲ್ಲ ಕಬ್ಬು ಬೆಳಿತಿದ್ರಿ ನೀರು ಶಾರ್ಟೇಜ್ ಬೀಳ್ತಿದ್ರು ನಮಗೆ ಅದಕ್ಕಾಗಿ ಇದನ್ನ ಆಯ್ಕೆ ಮಾಡ್ಕೊಂಡಿದ್ರು ಇದನ್ನು ಹೆಂಗಾಗಿ ಜವಾನಿ ಬೆಳೆಸಿದ ಹೆಂಗೆ ಅನ್ಸುತ್ತೆ ಹೆಂಗೈತ್ರಿ ಪೈಲ ಸ್ವಲ್ಪ ಅರ್ಧ ಗಂಟೆ ಗುಂಡಿ ತೆಗೆದ ನಂತರ ಅದ್ರ ಕೊಟ್ಟಿಗೆ ಬೀಜ ಭಾಗ್ಯ ತೆಗೀತಾರೆ ಅದ ಒಂದು ಅರ್ಧ ಅಡಿ ತೆಗೆದ ನಂತರ ಏನು ಮಾಡಬೇಕು ಎರಡೆರಡು ಬೀಜ ಇಡ್ಬೇಕು ರೀ ಸ್ವಲ್ಪ ಕೊಟ್ಟಿಗೆ ಗೋಡೆ ಗೊಬ್ಬರ ಹಾಕಿದ ನಂತರ ಎರಡೆರಡು ಬೀಜ ಹಾಕಿ ಬೀಜ ಹಾಕಿ ಮುಗಿದು ಹೋಯ್ತು ರೀ ಎರಡು ದಿನ ಮಳೆ ಕೊಡಿ ಏಳು ದಿನ ಮಳೆ ಕೊಡ್ದಿರ್ತೈತಿ ರೀ ಹದಿನೈದು ದಿನ ಬೇಕು ನಿಮ್ಗೆ ಚಿಗಿರೆಲ್ಲ ಕಾಣಕ್ಕೆಲ್ಲ ಟೋಟಲ್ ಆಗಿ ಮತ್ತು ಇದು ಎರಡು ದಿವಸ ಇದಾಗಿದೆ ಈಗ ಏನಾಯ್ತಾರೆ ಎರಡು ತಿಂಗಳು ಇದಾವ್ರಿ ಈಗ ಈಗ ಒಣ್ಣೆ ಕಟ್ಟಿಂಗ್ ಮಾಡ್ಬೇಕು ರೀ ಅದನ್ನ ಈಗ ಅಂದ್ರೆ ಯಾವ ಥರ ಅಂದ್ರೆ ಒಣ್ಣೆ ಕಟ್ಟಿಂಗ್ ಈ ಥರ ಮಾಡ್ಬೇಕು ನೋಡ್ರಿ ಈ ಥರ ಮುಂದೆ ಒಣ್ಣೆ ಕಟ್ಟಿಂಗ್ ಮಾಡ್ಬೇಕು ರೀ ಈ ಥರ ಕಟ್ಟಿಂಗ್ ಮಾಡೋದ್ರಿಂದ ಕೌಳುಗಳು ಜಾಸ್ತಿ ಹೊಡಿತಾವೆ ಇಷ್ಟುದ ಕಟ್ಟಿಂಗ್ ಮಾಡಿ ವೆಸ್ಟೇಜ್ ಯಾಕೆ ಮಾಡ್ತೀರಿ ನೀವು ವೆಸ್ಟೇಜ್ ಅಲ್ರಿ ಅದ ಏನಾಗ್ತಿ ಎಳಿದಿರ್ತ ಕಟ್ಟಿಂಗ್ ಮಾಡಿದಂದ್ರೆ ಏನಾಗ್ತಿ ಇದ್ದಲ್ಲೇ ಚಿಗೆ ಸ್ಟಾರ್ಟ್ ಆಗುತ್ತೆ ಅದು ಹಿಂಗಾಗಿ ಸ್ವಲ್ಪ ಎರಡು ಕುಡಿ ಕೆಳಗಡೆ ಕಟ್ಟಿಂಗ್ ಮಾಡಿದಂದ್ರೆ ತಳದಲ್ಲಿ ಪ್ರೆಷರ್ ಇಲ್ಲ ಅಂದ್ರೆ ಎರಡು ಅವಕ್ಕೆ ಕೌಲು ಜಾಸ್ತಿ ಹೊಡಿಯೋಕೆ ಅನುಕೂಲ ಆಗತ್ತೆ ಹಿಂಗಾಗಿ ಇದೊಂದು ಸಲ ಮಾಡ್ತೀರಿ ಮುಂದೆ ಹಿಂಗೆ ಮಾಡ್ತೀರಿ ಈ ಮುಂದೆ ಹಿಂಗೆ ಮಾಡ್ತಿರಲ್ಲ ಮುಂದೆ ಅಂದ್ರೆ ಹೆಂಗೈತಿ ಸ್ವಲ್ಪ ಮುಂದೆ ಹೆಂಗೈತಿ ಕುಡಿ ಎಳಿದ್ದು ಕೊಡ್ತೀವಿ ಮೊದಲನೇ ಸಲ ಅಷ್ಟೇ ಈ ಥರ ಮಾಡ್ತೀರಿ ಮುಂದಿನದೆಲ್ಲ ಉಗುರು ಮುಂದಿನ ಉಗುರು ಹಚ್ಚಿ ಚುಡ್ತೀರಿ ಎಷ್ಟು ಸಲ ಕಟ್ಟಿಂಗ್ ಮಾಡ್ತೀರಿ ಒಂದು ನಾಲ್ಕರಿಂದ ಐದು ಸಲ ಕೈಗೆ ನೆಲ್ಕೋತನ ಒಂದು ಮೊಳಕ್ಕೆ ಒಂದೊಂದು ಸರ್ತಿ ಕಟ್ಟಿಂಗ್ ಮಾಡ್ತೀರಿ ಎಷ್ಟು ಹೊಂತ ತಕ ಮಾಡ್ತೀರಿ ಹೂ ಬಿಡತಕ್ಕೆ ಮಾಡ್ತೀರಿ ಹೂ ಬಿಟ್ಟರು ಮಾಡ್ತೀರಿ ಇಲ್ಲ ಇಲ್ಲ ಹೂ ಬಿಡ್ತೇನೆ ಸ್ಟಾಪ್ ಮಾಡಿಬಿಡ್ತೀರಿ ಹೂ ಬಿಡ್ತಾನೆ ಅಷ್ಟೇ ನೀರು ಎರಡು ದಿವ್ಸಕ್ಕೆ ನೀರು ಏನೈತ್ರಿ ಬೇಸಿಗೆ ಟೈಮ್ದಾಗ ಅಷ್ಟೇ ವಾರದ ಮೊಸಲ್ ಇರಬೇಕ್ರಿ ಮಳೆಗಾಲ ಟೈಮ್ದಾಗ ಏನು ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ಮಳೆ ಆತಂದ್ರೆ ಮತ್ತೆ ನೀರು ಎಕ್ಸ್ಟೆಂಡ್ ಆಗತ್ತೆ ರೀ ಮುಂದೆ ಹೋದೈತಿ ಅತಿ ತಂಪ ಆಗ್ಬಾರ್ದು ಅತಿ ಕಾವು ಆಗ್ಬಾರ್ದು ಯಾವ ಟೈಪ್ ನೀರು ಕಡಿಮೆ ಪ್ರಮಾಣದ ಬೇಕ್ರಿ ನೀರು ಜಾಸ್ತಿ ಆಯ್ತಂದ್ರೆ ಹಳದಿ ಕಲರ್ ಆಗೋದು ಈ ಥರ ಸಮಸ್ಯೆ ಜಾಸ್ತಿ ಆಗತ್ತೆ ರೀ ಅಸಲ ಏನಾಗತ್ತೆ ನೀರು ಕಡಿಮೆ ಇದ್ದಷ್ಟು ಒಳ್ಳೇದು ರೀ ಸಾವಯವದಾಗ ಬೆಳಿತೀವಿ ರೀ ಯಾಕಂದ್ರೆ ಕೆಮಿಕಲ್ ಅಷ್ಟೊಂದು ಯೂಸ್ ಮಾಡೋದಿಲ್ಲ ರೀ ನಾವು ಕೆಮಿಕಲ್ ಯೂಸ್ ಮಾಡಿದ್ರು ಏನು ಅಷ್ಟೊಂದು ರಿಸಲ್ಟ್ ಕೊಡಲ್ಲ ರೀ ಅದು ಅಸಲ ಏನಿತ್ತಿರಲಿಲ್ಲ ನಾವು ಸಾವಯವದಾಗ ಬೆಳಿತೀವಿ ಅದರಿಂದ ಒಳ್ಳೇದು ಹೇಳ್ಬೇಕಂದ್ರೆ ಉತ್ತಮ ಐತಿರಲ್ಲ ಚೆನ್ನಾಗಿ ಎಷ್ಟು ನಿರೀಕ್ಷೆ ಮಾಡಿರಿ ನೀವು ಇದೇನೈತ್ರಿ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಸರ್ತಿ ಏನಂದ್ರೆ ಮಳೆಗಾಲದಾಗ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಸಿಕ್ಕಿದ ಪ್ರಕಾರ ಅಂದ್ರೆ ಒಂದು 45-50 ಈ ಥರ ಅಮೌಂಟ್ ಸಿಕ್ಕೈತ್ರಿ ಪರ್ ಕೆ ಜಿ ಅಲ್ಲ ಈಗ ಒಂದು ಎಕರೆ ಐತಿ ನಿಮ್ದು ಈಗ ಒಂದು ಎಕರೆ ಹೊಸ ಪ್ಲಾಟ್ ಮಾಡಿರೋ ಹೇಳ್ತೀರಿ ನೀವು ಈ ಒಂದು ಎಕರೆ ಎಷ್ಟು ಗಿಡ ಕೊಡ್ತಾವ ಮತ್ತು ನೀವು ಆದಾಯ ಅಂದಾಜು ನೀವು ಕಡಿಮೆ ರೇಟ್ ಅಂದ್ರೆ ಏನು ನಿರೀಕ್ಷೆ ಮಾಡಿದ್ರೆ ರೇಟ್ ಜಾಸ್ತಿ ಅಂದ್ರೆ ಎಷ್ಟು ನೋಡಿರಿ ಇದ ಒಂದು ಎಕರೆಗೆ ಏನತ್ರ 550 ಗಿಡದ ಮೇಲ್ಗಡೆ ಕೂತಾವ್ ರೀ 550 ಗಿಡ ಜಾಸ್ತಿ ರೀ ಪರ್ ಎಕರೆ ನಮ್ಮದ ಮುಂಚೆದಾಗಿ ಹೈ ಪ್ಲಾಂಟೇಷನ್ ಐತ್ರಿ ಅದ ಅಲ್ಲಿ ಆ ಥರನೂ ಐತ್ರಿ ಅಂದ್ರೆ ಅದರಿಂದ ಲಾಭ ಜಾಸ್ತಿ ಆದ ನಂತರ ಈ ಥರ ಎಕ್ಸ್ಟೆಂಡ್ ಮಾಡ್ಕೊಂಡು ಹೊಂಟಿದ್ರಿ ಟೋಟಲ್ ಆಗಿ ಎಷ್ಟು ಟನ್ ಹೊಂಡ್ಬೋದು ನಿಮ್ಮ ನಿರೀಕ್ಷೆ ಹೈಯೆಸ್ಟ್ ಆಯ್ತಂದ್ರೆ 15 ಟನ್ ಈ ಥರ ಐತ್ರಿ ಕಡಿಮೆ ಆಯ್ತಂದ್ರೂ 7-8-10 ಟನ್ ತನಕ ಮ್ಯಾಕ್ಸಿಮಮ್ ಆಗತ್ತೈತ್ರಿ ರೇಟ್ ಇಷ್ಟು ಐತಿ ಚೀರಾಕ ಕೊಡೋದು ನಿಮ್ಗೆ ಇಷ್ಟು ಎಕರೆಗೆ ರೂಪಾಯಿ ಐತಿ ಚೀರಾಕ ಕೊಡೋದು ನೀವು ಹೆಂಗದಾರ ಆತೈತಿ ಆ ಟೈಪ್ ಆ ಥರ ಅಮೌಂಟ್ ಡಿಪೆಂಡ್ ಆಗತ್ತೆ ರೀ ಪರ್ ಎಕರೆಗೆ ಒಂದು 2 ಲಕ್ಷ ತನೂ ಜಾಸ್ತಿನೇ ಆಗತ್ತೆ ಅದು ಯಾವ್ತರ ಒಬ್ಬರು 6 ಲಕ್ಷ 10 ಲಕ್ಷ ಆ ಥರ ರೇಟ್ ಮೇಲೆ ಡಿಪೆಂಡ್ ಆಯ್ತು ಆಗತ್ತೈತ್ರಿ ಖರ್ಚು ಟೋಟಲ್ ನಿಮ್ಗೆ ಈಗ ಬೀಜ ಹಾಕಿದ ಅಂದ್ರೆ ಮುಗಿತಕ್ಕ ಎಷ್ಟು ಖರ್ಚು ಬರ್ಬೋದು ನಿಮ್ಗೆ 15,000 ಒಳಗಡೆ ಬರತ್ತೆ ನೋಡಿ ಡ್ರಿಪ್ ಮಾಡಿದ್ರೆ ಅಂದ್ರೆ ಅಷ್ಟು ಜಾಸ್ತಿ ಬರುತ್ತೆ ಡ್ರಿಪ್ ಮಾಡಲಿಲ್ಲ ಅಂದ್ರೆ 15,000 ಆ ಟೈಪ್ ಡ್ರಿಪ್ ಮಾಡಿಲ್ಲ ಮತ್ತೆ ನೀ ಹೆಂಗ್ ಮಾಡಿದ್ರಿ ಡ್ರಿಪ್ ಮಾಡಿಲ್ಲ ನಾವು ಯಾಕಂದ್ರೆ ಡ್ರಿಪ್ ನಮ್ಮ ನೀರು ಅಷ್ಟು ನಾವು ಕಡಿಮೆ ಪ್ರಮಾಣದ ಕೊಡ್ತಿರ್ಲಿಲ್ಲ ಮಸಾಲೆ ಕೊಟ್ಟಿವಿ ಅಂದ್ರೆ ಜಾಸ್ತಿ ಟೈಮ್ ತನ ಹೋದ್ರಿ ಡ್ರಿಪ್ ಕೊಡಿದ್ರೆ ಸ್ವಲ್ಪ ನೆಲ ಮೇಲೆ ಕೊಡ್ಬೇಕಾಗತ್ತೆ ಯಾಕಂದ್ರೆ ನೀರು ಕಡಿಮೆ ಇದ್ದು ಅಂದ್ರೆ ನಡೀತದೆ ಡ್ರಿಪ್ ಮಾಡಿದ್ರೆ ಒಳ್ಳೇದು ಇರ ಮತ್ತೆ ಬೇಳಿ ಮಾಡ್ತಿರೇನ್ರಿ ಹಾ ಈ ತರ ಈರುಳ್ಳಿ ಹಾಕಿದ್ರು ಈಗ ಒಣ್ಣೆದ ಈರುಳ್ಳಿ ತೆಗೆದ ನಂತರ ಇದೇನತ್ರ ಮೇನ್ ತಪ್ಪಳ ಎಲ್ಲ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಕೊಡ್ತಾರೆ ಮೊದಲನೇ ಬೆಳಿ ಈರುಳ್ಳಿ ಯೂಸ್ ಮಾಡಿ ಇಂಟ್ರ ಕ್ರಾಪ್ ಆಗಿ ಬಡವರ ಬೆಳಿ ಹಾ ಬಡವರ ಬೆಳೆ ರೀ ಮತ್ತೆ ಕಡಿಮೆ ಕೊಡ್ತೀರಿ ಈ ಥರ ಅನುಕೂಲ ಐತ್ರಿ ಮತ್ತೆ ಮತ್ತೆ ಇದು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಅಡಿಕೆ ತೆಂಗು ಈ ಥರ ಮಧ್ಯದಲ್ಲಿ ಇಂಟ್ರ ಕ್ರಾಪ್ ಮಾಡೋದ್ರಿಂದ ಉಪಯೋಗ ಐತೆ ಯಾಕಂದ್ರೆ ಕಳೆನೂ ಕಡಿಮೆ ಆಗತ್ತೆ ಕಳೆ ಕಡಿಮೆ ಆಗತ್ತೆ ಮತ್ತರಿಂದ ಅದರಿಂದ ತಪ್ಪನೆಲ್ಲ ಬಿದ್ದು ನೈಟ್ರೋಜನ್ ಏನು ಬುಡಕ್ಕೆ ಹಚ್ಚಿ ಕಟ್ಟಿ ಮಾಡ್ತಿರ್ಲಿಲ್ಲ ಎಲ್ಲ ಕಾಯಿ ತೆಗೆದ ನಂತರ ಆ ಮೇಲಿಂದ ಏನಿರ್ತೈತಿ ಅದನ್ನ ಮೇಲಿನ ಕಟ್ಟಿಂಗ್ ಗೊಬ್ಬರ ಥರ ಯೂಸ್ ಮಾಡ್ಬೋದ್ರಿ ಅಡಿಕೆ ತೆಂಗು ಈಗ ಅಡಿಕೆ 5 ವರ್ಷ ತನಕ ಬರ್ತಿರತ್ತೆ ಅದ್ರ ಮಧ್ಯದಲ್ಲಿ ಕಳೆ ಹಂಗೆ ಕಾಯಕ್ಕಿತ್ತು ಅದ್ರ ಮೇಲಿಂದ ಕತ್ತರಿಸಿ ಮಲ್ಚಿಂಗ್ ಗಿಡದ ಬಡಿಯ ಮಲ್ಚಿಂಗ್ ಮಾಡೋದು ಹಾಂ ಮಲ್ಚಿಂಗ್ ಮಾಡೋದು ಉಪಯೋಗ ಆಗ್ತದೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ